ಇತ್ತೀಚೆಗೆ ಪುಷ್ಪ ಟೂ ಸಿನಿಮಾ ರಿಲೀಸ್ ಆಗಿದೆ ಇದಕ್ಕಿಂತ ಮುಂಚೆ ಮೂರು ವರ್ಷಗಳ ಕೆಳಗೆ ಪುಷ್ಪ ಒನ್ ರಿಲೀಸ್ ಆಗಿತ್ತು ಏನಂತ ಹೇಳಿದ್ರೆ ಇದರಲ್ಲಿ ರಕ್ತ ಚಂದನ ಅಥವಾ ರೆಸ್ ರೆಡ್ ಸ್ಯಾಂಡಲ್ ಅಂತ ಕರೀತಾರಲ್ಲ ಇದನ್ನು ಕದಿಯುವಂಥ ಒಬ್ಬ ಕಳ್ಳನ ಕತೆ ಆ ಕಳ್ಳ ಹೇಗೆ ಇದನ್ನು ಕದಿತಾ 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 ಒಂದು ಸಾಮ್ರಾಜ್ಯವನ್ನೇ ಮಾಡಿಬಿಟ್ಟ ಅಂತ ಒಂದು ಸ್ಟೋರಿ ಇತ್ತು ಇದೀಗ ಪುಷ್ಪ ಟೂ ಕೂಡ ರಿಲೀಸ್ ಆಯಿತು ಅಲ್ಲಿಯೂ ಕೂಡ ಹೆಚ್ಚು ಕಡಿಮೆ ಇದೇ ಇರಬೇಕು ಆಂಧ್ರ ಪ್ರದೇಶದಲ್ಲಿ ನೋಡಿದ್ರೆ ಯಾರೆಲ್ಲ ರಿಯಲ್ ಜೀವನದಲ್ಲಿ ಹೇಳ್ತಾ ಇರೋದು ನಾವು ಯಾರೆಲ್ಲ ರಕ್ತ ಚಂದವನವನ್ನು ಕದಿತಾ ಕದಿತಾ ಇದ್ರೋ ಬಿದ್ದಿದ್ರಲ್ಲ ಅವರಿಂದ ಅದನ್ನು ಸೀಸ್ ಮಾಡಿರ್ತಾರೆ ಸೀಸ್ ಮಾಡಿಬಿಟ್ಟಿರ್ತಾರೆ ರಕ್ತ ಚಂದನವನ್ನು ಅನೇಕ ಕಡೆಗಳು ಆನೆ ದಂತವನ್ನು ಸೀಸ್ ಮಾಡಿರ್ತಾರೆ ಗಂಧದ ಮರವನ್ನು ಕೂಡ ಸೀಸ್ ಮಾಡಿಟ್ಟಿರ್ತಾರೆ ಕೆಲವು ಸಂದರ್ಭಗಳಲ್ಲಿ ಆನೆ ದಂತಗಳಿಗೆ ಬೆಂಕಿ ಹಚ್ಚಿರೋದು ಉಂಟು ಅಕ್ರಮ ಸಾಗಾಟ ಆಗದೇ ಇರಲಿ ಅಂಥೇಳಿ ಆಂಧ್ರ ಪ್ರದೇಶದಲ್ಲಿ ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ ರೆಡ್ ಸ್ಯಾಂಡಲ್ ಕ್ರಾಂತಿ ನಡೀತಾ ಇದೆ ಅಲ್ಲಿ ಒಂದು ಕಡೆ ರೆಡ್ ಸ್ಯಾಂಡಲ್ ಕಥಾಹಂದರ ಉಳ್ಳಂತಹ ಪುಷ್ಪ ಸಿನಿಮಾ ಅದು ರಿಲೀಸ್ ಆಗಿದೆ ಮತ್ತೊಂದು ಕಡೆ ಇದೇ ರೆಡ್ ಸ್ಯಾಂಡಲಿಂದ ಖಜಾನೆ ತುಂಬಿಸ್ಕೊಳ್ಳೋದು ಹೇಗೆ ಒಂದು ಕಡೆ ಸಾರದ ಕಾರಣಕ್ಕೆ ಆಂಧ್ರ ಪ್ರದೇಶ ಸರ್ಕಾರದಲ್ಲಿ ಸಾಕಷ್ಟು ಇಶ್ಯೂಗಳಿದೆ ಅಲ್ಲಿ ಇಂಥ ಆಂಧ್ರ ಪ್ರದೇಶ ಸರ್ಕಾರದ ಮುಂದೆ ರೆಡ್ ಸ್ಯಾಂಡಲ್ ಜಾಗತಿಕ ಹರಾಜು ಪ್ರಕ್ರಿಯೆ ವಿಷಯವನ್ನು ಅದು ಮುಂದೆ ಇಡ್ತಾ ಇದೆ ದೇಶದ ಮುಂದೆ ಕಳ್ಳ ಸಾಗಾಣಿಕೆದಾರರಿಂದ ವಶಪಡಿಸಿಕೊಂಡಿರ್ತಕ್ಕಂಥ ರಕ್ತ ಚಂದನದ ಹರಾಜಿಗೆ ಆಂಧ್ರ ಮುಂದಾಗ್ತಾಯಿದೆ ಈ ಬಗ್ಗೆ ಅವರವರೇ ಅದನ್ನು ಹರಾಜಕ್ಕಾಗಲ್ಲ ಆಗಲ್ಲ ಕೇಂದ್ರ ಸರ್ಕಾರಕ್ಕೆ ಅದನ್ನು ಮಾಹಿತಿ ಕೊಡಬೇಕಾಗತ್ತೆ ಕೇಂದ್ರದ ಅನುಮತಿ ಕೂಡ ತಗೊಳ್ಬೇಕಾಗತ್ತೆ ಅದನ್ನು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ ಸಿ ಎಂ ಚಂದ್ರಬಾಬು ನಾಯ್ಡು ಅವರು ಕೇಂದ್ರದ ಜೊತೆ ಚರ್ಚೆ ಮಾಡಿದ್ದಾರೆ ಅರಣ್ಯ ಸಚಿವರು ಆಗಿರತಕ್ಕಂತಹ ಡಿ ಸಿ ಎಂ ಪವನ್ ಅವರು ಈ ಮರಗಳು ಹಾಗೆಯೇ ಇರ್ತವೆ ಹಾಗೆಯೇ ಇರ್ತವೆ ಅನೇಕ ಕಡೆ ಗಂಧದ ಮರಗಳಿಗೆ ಬೆಂಕಿ ಹಚ್ಚಿರತಕ್ಕಂಥ ಘಟನೆಗಳು ಕೂಡ ಇದೆ ಕಳ್ಳ ಸಾಗಣೆ ಇನ್ಯಾರು ಮಾಡಿಬಿಡ್ತಾರೆ ಕೆಲವೊಮ್ಮೆ ಆದ ಹರಾಜ್ಗೇನಾದರೂ ಆದರೆ ಸೋಪ್ ತಯಾರಿಕೆಗೋ ಗಂಧದ ಎಣ್ಣೆ ತಯಾರಿಕೆಗೂ ಆಗುತ್ತೆ ಅದು ಆಗದೇ ಇದ್ದರೆ ಡಿ ಸಿ ಎಂ ಪವನ್ ಕಲ್ಯಾಣೂ ಬರೆದಿದ್ದಾರೆ ಕೇಂದ್ರ ಅನುಮತಿ ಕೊಟ್ಟರೆ ಒಂದು ವೇಳೆ ಆಂಧ್ರದ ಬೊಕ್ಕಸಕ್ಕೆ ಕೋಟಿ ಕೋಟಿ ಹಣ ಹರಿದು ಬರಲಿದೆ ಆಂಧ್ರ ಸರ್ಕಾರದ ವಶ್ದಲ್ಲಿ ಸದ್ಯಕ್ಕಿರೋದು ಐದು ಸಾವಿರದ ನಾಲ್ಕುನೂರು ಟನ್ ರಕ್ತ ಚಂದನ ಅಥವಾ ರೆಡ್ ಸ್ಯಾಂಡಲ್ ಮರದ ದಿಮ್ಮಿಗಳು ಇವುಗಳನ್ನು ಜಾಗತಿಕ ಇ ಟೆಂಡರ್ ಹಾಕಿದರೆ ಕನಿಷ್ಠ ಮೂರು ಸಾವಿರ ಕೋಟಿ ರೂಪಾಯಿ ಲಾಭ ಬರೋದು ಪಕ್ಕ ಅಂತ ಹೇಳಲಾಗ್ತಾ ಇದೆ ಜಾಗತಿಕ ಮಾರುಕಟ್ಟೆಯಲ್ಲಿ ಒಂದು ಟನ್ ಬಿ ಗ್ರೇಡ್ ರೆಡ್ ಸ್ಯಾಂಡಲ್ ಬೆಲೆ ಐವತ್ತು ಲಕ್ಷ ರೂಪಾಯಿ ರೆಡ್ ಸ್ಯಾಂಡಲ್ ಇದೊಂದು ವಿಶೇಷ ಏನು ಅಂತ ಹೇಳಿದ್ರೆ ಅದು ಆಂಧ್ರದ ಕಾಡುಗಳಲ್ಲೇ ಇಡೀ ಜಗತ್ತಿನಲ್ಲಿ ಯಥೇಚ್ಛವಾಗಿ ಸಮೃದ್ಧವಾಗಿ ಗುಣಮಟ್ಟದ ಒಂದು ರಕ್ತ ಅಲ್ಲೇ ಬೆಳೆಯೋದು ಅಂತ ಬಿ ಗ್ರೇಡ್ ರೆಡ್ ಸ್ಯಾಂಡಲ್ ಬೆಲೆ ಐವತ್ತು ಲಕ್ಷ ರೂಪಾಯಿ ಇದೆ ಒಂದು ಟನ್ಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬಹಳ ಬಹಳ ಡಿಮ್ಯಾಂಡ್ ಇದೆ ರೆಡ್ ಸ್ಯಾಂಡಲ್ಗೆ ಕಳೆದ ವಾರವಷ್ಟೇ ಮೂರುವರೆ ಕೋಟಿ ರೂಪಾಯಿ ಮೌಲ್ಯದ ರೆಡ್ ಸ್ಯಾಂಡಲನ್ನು ಆಂಧ್ರ ಸರ್ಕಾರದ ಪೊಲೀಸರು ವಶಪಡಿಸ್ಕೊಂಡಿದ್ದರು ಟ್ರಕ್ನಲ್ಲಿ ಬಿಳಿ ಹಾಳೆಗಳ ಬಂಡಲ್ಗಳ ಕೆಳಗೆ ಇದನ್ನು ಅಡಗಿಸಿಟ್ಟುಬಿಟ್ಟು ಖದೀಮುರು ಸಾಗಿಸ್ತಾ ಇದ್ದರು ನೋಡಿ ಆಂಧ್ರದ ಬಳಿಯಲ್ಲಿ ಐದು ಸಾವಿರದ ನಾಲ್ಕುನೂರು ಟನ್ ಇಲ್ಲಿ ಅವರ ಒಂದು ಬಳಿಯಲ್ಲಿರ್ತಕ್ಕಂಥ ರಕ್ತಚಂದನದ ಟೋಟಲ್ ಕಂದಾಯ ಗುಪ್ತಚರ ನಿರ್ದೇಶನಾಲಯ ಇವರ ಬಳಿಯಲ್ಲಿ ಐದು ಸಾವಿರ ಇದೆ ಕರ್ನಾಟಕ ತೆಲಂಗಾಣ ತಮಿಳುನಾಡು ಒಂದು ಸಾವಿರ ಟನ್ ಇಲ್ಲಿದೆ ಹರಿಯಾಣದ ಬಳಿಯಲ್ಲಿ ಒಂದು ನೂರ ಇಪ್ಪತ್ತು ಟನ್ ನೂರ ಇಪ್ಪತ್ತು ಟನ್ ಅಲ್ಲಿದೆ ರೆಡ್ ಸ್ಯಾಂಡಲ್ ಬೆಲೆ ಎ ಪ್ಲಸ್ ಗ್ರೇಡ್ ಆದರೆ ಒಂದು ಟನ್ಗೆ ಒಂದೂವರೆ ಕೋಟಿ ಇದೆ ಎ ಗ್ರೇಡ್ ಆದರೆ ಟನ್ಗೆ ತೊಂಬತ್ತು ಲಕ್ಷ ರೂಪಾಯಿ ಇರುತ್ತೆ ಬಿ ಗ್ರೇಡ್ ಆದರೆ ಟನ್ಗೆ ಐವತ್ತು ಲಕ್ಷ ರೂಪಾಯಿ ಇರುತ್ತೆ ಸಿ ಗ್ರೇಡ್ ಆದರೆ ಟನ್ಗೆ ಮೂವತ್ತೇಳು ಲಕ್ಷ ಇರುತ್ತೆ ಆಂಧ್ರ ತಬರೂರು ಹಾಗಾಗಿ ನಮಗಿದನ್ನು ಹರಾಜಿಗೆ ಅನುಮತಿ ಕೊಡಿ ಅಂತೇಳಿ ಕೇಂದ್ರಕ್ಕೆ ಒಂದು ಪತ್ರವನ್ನು ಬರೆಯಲಾಗಿದೆ ಯಾವುದೇ ರಾಜ್ಯದ ವಶದಲ್ಲಿ ಈ ಥರ ರಕ್ತಚಂದನ ಇದ್ದರೂ ಕೂಡ ಅವರಷ್ಟಕ್ಕೆ ಅವರೇ ಹರಾಜು ಹಾಕಕ್ಕೆ ಬರಲ್ಲ ಬೇರೆ ರಾಜ್ಯಗಳಿಗೆ ಏಕಕವಾಕ್ಷಿ ಹರಾಜು ನಿರ್ಬಂಧ ವಿಧಿಸಿದೆ ಕೇಂದ್ರ ಈ ಹರಾಜು ಪ್ರಕ್ರಿಯೆ ಮೇಲೆ ಕೇಂದ್ರ ಸಂಪೂರ್ಣ ನಿಗಾ ಇಡತ್ತೆ ಆಂಧ್ರದಲ್ಲಿ ಮಾತ್ರ ಯಥೇಚ್ಛವಾಗಿ ಸಿಗುತ್ತೆ ರಕ್ತಚಂದನ ಮರಗಳು